ರಾಹುಲ್ ಗಾಂಧಿಯವರನ್ನ ಕೋರ್ಟ್ ಕನ್ವಿಕ್ಷನ್ ನ ಹಿನ್ನೆಲೆಯಲ್ಲಿ ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಿರುವಂತದ್ದು ಇನ್ನು ಮುಂದೆ ರಾಜಕೀಯ ಎದುರಾಳಿಗಳು ಇರಬಹುದು ಅನ್ಯರು ಇರಬಹುದು ಅವರ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡುವಂತದ್ದು ಅವಹೇಳನಕಾರಿಯಾಗಿ ಮಾತನಾಡುವಂತದ್ದು ಇಂತಹ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುತ್ತೆ ಒಂದು ಗಟ್ಟಿಯಾದಂತ ಸಂದೇಶವನ್ನ ಇವತ್ತಿನ ಡಿಸ್ಕ್ವಾಲಿಫಿಕೇಶನ್ ಇಂದ ರವಾನಿಸಲಾಗಿದೆ ಅಂತ ಹೇಳಿ ನನಗೆ ಖಚಿತವಾಗಿ ಅನಿಸುತ್ತದೆ ರಾಜಕೀಯ ವಿರೋಧ ಏನೇ ಇರಲಿ ತಂದೆ ತಾಯಿಂದಿರ ಬಗ್ಗೆ ಮಾತಾಡುವಂತದ್ದು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತದ್ದು ಬಾಯಿಗೆ ಬಂದ ಹಾಗೆ ಆರೋಪಗಳನ್ನು ಮಾಡುವಂತದ್ದು ಕುಟುಂಬವನ್ನು ಅವಮಾನ ಮಾಡೋದಕ್ಕೆ ಪ್ರಯತ್ನ ಮಾಡುವಂತದ್ದು ಇಂತಹ ರಾಜಕೀಯ ದುರ್ನಡತೆಗಳೇನಿದೆ ಅದಕ್ಕೆ ಇನ್ನು ಮುಂದೆ ಕಡಿವಾಣ ಬೀಳಬೇಕು ಇದನ್ನ ಬರಿ ರಾಹುಲ್ ಗಾಂಧಿ ಅವರನ್ನ ವ್ಯಕ್ತಿಗತವಾಗಿ ನಾನು ನೋಡ್ತಿಲ್ಲ ಈ ರೀತಿ ಮಾಡುವಂತ ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು ರಾಹುಲ್ ಗಾಂಧಿ ಅವರನ್ನ ಕೋರ್ಟ್ ಕನ್ವಿಕ್ಷನ್ ನ ಹಿನ್ನೆಲೆಯಲ್ಲಿ ಲೋಕಸಭಾ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಿರುವಂತದ್ದು ಇನ್ನು ಮುಂದೆ ರಾಜಕೀಯ ಎದುರಾಳಿಗಳು ಇರಬಹುದು ಅನ್ಯರು ಇರಬಹುದು ಅವರ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡುವಂತದ್ದು ಅವಹೇಳನಕಾರಿಯಾಗಿ ಮಾತನಾಡುವಂತದ್ದು ಇಂತಹ ಬೆಳವಣಿಗೆಗಳಿಗೆ ಕಡಿವಾಣ ಹಾಕುತ್ತೆ ಒಂದು ಗಟ್ಟಿಯಾದಂತ ಸಂದೇಶವನ್ನ ಇವತ್ತಿನ ಡಿಸ್ಕ್ವಾಲಿಫಿಕೇಶನ್ ಇಂದ ರವಾನಿಸಲಾಗಿದೆ ಅಂತ ಹೇಳಿ ನನಗೆ ಖಚಿತವಾಗಿ ಅನಿಸ್ತದೆ ರಾಜಕೀಯ ವಿರೋಧ ಏನೇ ಇರಲಿ ತಂದೆ ತಾಯಿಂದಿರ ಬಗ್ಗೆ ಮಾತಾಡುವಂತದ್ದು ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡುವಂತದ್ದು ಬಾಯಿಗೆ ಬಂದ ಹಾಗೆ ಆರೋಪಗಳನ್ನು ಮಾಡುವಂತದ್ದು ಕುಟುಂಬವನ್ನು ಅವಮಾನ ಮಾಡೋದಕ್ಕೆ ಪ್ರಯತ್ನ ಮಾಡುವಂತದ್ದು ಇಂತಹ ರಾಜಕೀಯ ದುರ್ನಡತೆಗಳೇನಿದೆ ಅದಕ್ಕೆ ಇನ್ನು ಮುಂದೆ ಕಡಿವಾಣ ಬೀಳಬೇಕು ಇದನ್ನ ಬರಿ ರಾಹುಲ್ ಗಾಂಧಿ ಅವರನ್ನ ವ್ಯಕ್ತಿಗತವಾಗಿ ನಾನು ನೋಡ್ತಿಲ್ಲ ಈ ರೀತಿ ಮಾಡುವಂತ ಎಲ್ಲರಿಗೂ ಕೂಡ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು.